Brothers and sisters, Trinitrayansh Munkivat in a soulful journey alli Hindu Muslim Bhavakya Sauhardate Sahodaratana Sarva Uttar Karnataka Punyakshatrakke Hogana Shree Changdev Maharajaru Urf Raja Bhagsavar Shrihariya Yogiya Rupadalli Avatarisidanendu Nambuva Kotyanu Koti Bhakta Jana Hondiruva Aradhya Deva Shree Changdev Maharajaru ಭವರೋಗಗಳನ್ನು ದೂರ ಮಾಡುವ ಮನದಿಷ್ಟಾರ್ಥಗಳನ್ನು ಕರುಣಿಸುವ ಕಷ್ಟಗಳನ್ನು ಪರಿಹರಿಸುವ ಮಹಾನ್ ಪೀರನ ದರ್ಶನ ಪಡೆಯೋಕೆ ಯಮನೂರಿಗೆ ಹೋಗೋಣ ಫ್ರೆಂಡ್ಸ್. ಯಮನೂರು ಹುಬ್ಬಳ್ಳಿಯಿಂದ ಅರೌಂಡ್ 33 ಕಿಲೋಮೀಟರ್ಸ್ ದೂರದಲ್ಲಿದೆ. ನರಗುಂದಕ್ಕೆ ಹೋಗುವ ಮಾರ್ಗದಲ್ಲಿ ಸಾಗಿದರೆ ಈ ಮಹಾನ್ ಹಠಯೋಗಿ 106 ವರ್ಷಗಳ ಕಾಲ ಶ್ರೇಷ್ಠ ತಪಸ್ಸು ಆಚರಿಸಿದ ಪುಣ್ಯಕ್ಷೇತ್ರಕ್ಕೆ ತಲುಪಬಹುದು. 106 ಸಿದ್ಧಿಗಳನ್ನು ತಮ್ಮ ಹಠಯೋಗದಿಂದ ಪಡೆದಿದ್ದರು. ಮುಪ್ಪು ಸಾವನ್ನು ಮೀರಿದ 1400 ವರ್ಷಗಳ ದೀರ್ಘವಾದ ಆಯುಷ್ಯ ಪಡೆದಿದ್ದರು ಇವರು. ಇವರು ಟೆಲಿಪೋರ್ಟೇಷನ್, ದಿವ್ಯ ಧ್ಯಾನ, ಲಾವಿಟೇಷನ್, ಟೆಲಿಕೆನಸಿಸ್ ಇಂತಹ ಅನೇಕ ಸಿದ್ಧಿಗಳನ್ನು ಮಹಾನ್ ಯೋಗಿಯು ಸರಾಗವಾಗಿ ತೋರಿಸುತ್ತಿದ್ದರು. ಇದನ್ನು ನೋಡಿದ ಭಕ್ತ ಮಂಡಳಿ ಈ ಪವಾಡಗಳನ್ನು ಕೊಂಡಾಡಿದ್ದಾರೆ ತಮ್ಮ ಜಾನಪದದಲ್ಲಿ. ಸುಂದರಪುರದಲ್ಲಿ ಅವತರಿಸಿದ ಶ್ರೀ ಚಾಂಗ್ದೇವ್ ಮಹಾರಾಜರು ಈ ಬೆಣ್ಣೆಹಳದ ನೀರನ್ನೇ ಔಷಧಿ ಮಾಡಿ ಭಕ್ತರ ಅನೇಕ ಚರ್ಮ ರೋಗಗಳನ್ನು ದೂರ ಮಾಡಿದ ಲೀಲೆಯಿಂದ ಇಂದಿನವರೆಗೂ ಬೆಣ್ಣೆಹಳದಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಪಡೆಯೋದು ವಾಡಿಕೆ ಹಾಗೂ ನಂಬಿಕೆ. ಗುರುವನ್ನು ಹುಡುಕುತ್ತಾ ದೇಶ ಸಂಚಾರ ಮಾಡಿದರು. ಗುರು ಜ್ಞಾನ ದೇವರಿಂದ ದೀಕ್ಷೆ ಪಡೆದಿದ್ದು ಕಾಶಿಯಲ್ಲಿ. ಶ್ರೀಚಾಂಗ ದೇವರು ವೇದಗಳನ್ನು ಶಾಸ್ತ್ರಗಳನ್ನು ಬಾಲ್ಯದಲ್ಲೇ ಕಲಿತ ಹಠಯೋಗಿ. ಜಾತಿಯ ಭೇದ ಅಳಿಸುತ್ತಾ ಸರ್ವಧರ್ಮೀಯರಿಗೆ ಸೌಹಾರ್ದತೆ ಬೋಧ ಮಾಡಿದ ಕನ್ನಡ ನಾಡಿನ ಹೆಮ್ಮೆಯ ವೀರ. ನನ್ನ ಭಕ್ತ ಕೋಟಿಗಳಿಗೆ ಮೋಕ್ಷ ಮಾರ್ಗವ ತೋರಿ ಎಲ್ಲ ಜಾತಿ ಭೇದ ಬಿಟ್ಟು ಬಾಳಿ ಎಂದನು ಯಮನೂರಿನ ವೀರ. ಕತ್ರೋಜಿ ಬರ್ಗೆ ಅವರಿಗೆ ಶ್ರೀ ನರಸಿಂಹನ ವಿಗ್ರಹ ಕೊಟ್ಟು ಧರಿಸಿದ ದಂಡ ತ್ರಿಶೂಲ ಪಾದುಕ ಕೊಟ್ಟು ದಿನನಿತ್ಯ ಪೂಜಿಸಿದವರಿಗೆ ಆಶೀರ್ವದಿಸಿ ಭಕ್ತಿಯಿಂದ ಬಂದವರಿಗೆ ಎಲ್ಲವೂ ಸಿಗಲಿ ಎಂದು ತಮ್ಮ ಶಕ್ತಿಗಳನ್ನು ಇಲ್ಲಿ ಜಾಗೃತವಾಗಿಸಿದ್ದಾರೆ. ಮಹಾನ್ ಯೋಗಿ ಶ್ರೀ ಚಾಂಗದೇವ್ ಮಹಾರಾಜ್ ಹುಲಿಯನ್ನೇ ಸವಾರಿ ಮಾಡಿ ಹಾವನ್ನೇ ಚಾಟಿ ಹಿಡಿದು ಚೋಲುಗಳ ಸರ್ಪಳಿ ಮಾಡಿ ರಾಜ ಭಾಗ್ಸವಾರ್ ಎಂದೇ ಪ್ರತಿಯೊಬ್ಬರ ಮನ ಮನೆಯಲ್ಲಿ ನೆಲೆಸಿದ್ದಾರೆ. ಇಂದಿಗೂ ಜಾತಿ ಭೇದವನ್ನು ಅಳಿಸಿ ಸೌಹಾರ್ದತೆಯಿಂದ ಎಲ್ಲರೂ ಸೇರಿಕೊಂಡು ಪ್ರೀತಿ ಬ್ರದರ್ಹುಡ್ನಿಂದ ಶ್ರೀ ಚಾಂಗ್ದೇವರ ಜಾತ್ರೆ ರಾಜಾಭಾಗ್ಸವಾರರ ಉರಿಸಿನಲ್ಲಿ ಪಾಲ್ಗೊಳ್ಳುತ್ತಾರೆ. ಮೊಹರಂ, ರಂಜಾನ್ ಹೀಗೆ ವಿಶೇಷವಾದ ಪವಿತ್ರ ದಿನಗಳಲ್ಲಿ ಧರ್ಮದ ಸೌಹಾರ್ದತೆಯಿಂದ ಪಾಲ್ಗೊಳ್ಳುವ ಪ್ರತಿಯೊಬ್ಬರೂ ನಿಜಕ್ಕೂ ಒಳ್ಳೆಯ ಸಮಾಜಕ್ಕೆ ಮಾದರಿ. ನಮ್ಮ ನಾಡಿನಲ್ಲಿ ಋಷಿಗಳು, ಶಿವಶರಣರು, ಶಿವಶರಣೀಯರು, ಸಂತರು, ಸಿದ್ಧ ಪುರುಷರು, ಭೀರರು ತೋರಿದ ಮಾರ್ಗದಿಂದ ಸಮಾನತೆ, ಸೌಹಾರ್ದತೆ, ಬ್ರದರ್ಹುಡ್, ಧರ್ಮದ ಭಾವೈಕ್ಯತೆ ನೆಲೆಸಿರುವುದು ಪ್ರಾಚೀನ ಕಾಲದಿಂದ ಈಗಿನವರೆಗೂ ಮುಂದೆಯೂ ಹೀಗೆ ಇರಲಿ ಎಂದು ಶ್ರೀ ಚಾಂಗ್ದೇವ್ ಮಹಾರಾಜರಲ್ಲಿ ಪ್ರಾರ್ಥಿಸುತ್ತಾ ವಿ ಆರ್ ಆಲ್ ಒನ್ ಕಾಸ್ಮಿಕ್ ಬ್ರದರ್ಹುಡ್ನ ಸ್ಥಾಪಿಸುವ ಸಮಯ ಬಂದಾಗಿದೆ ಸ್ನೇಹಿತರೆ. ನಮ್ಮ ಭಾರತ ದೇಶದ ಹೆಮ್ಮೆ ಅಂದರೆ 106 ಜಾತಿಗಳಿದ್ದರೂ ಎಲ್ಲರೂ ಸಾಮರಸ್ಯ ಸಹೋದರತನದಿಂದ ಪ್ರೀತಿಯಿಂದ ಬಾಳ್ವೆ ಮಾಡುತ್ತಾರೆ. ಎಲ್ಲ ಧರ್ಮಗಳ ಬೋಧನೆ ಒಂದೇ, ಅದೇ ದ್ವೇಷವನ್ನು ಬಿಡು, ಪ್ರೀತಿಯಿಂದ ಸಹಬಾಳ್ವೆ ಮಾಡು, ಮಾನವೀಯತೆಯಿಂದ ಬಾಳು ಎಂಬುದು ಶ್ರೀ ಚಾಂಗ್ದೇವರ ಸಂದೇಶ, ಉಪದೇಶ, ವಾಣಿ. ಶ್ರೀ ಚಾಂಗ್ದೇವರಿಗೆ ಜಯವಾಗಲಿ. ರಾಜಾ ಭಾಗ್ಸವಾರ್ ಪೀರ್ಕಿ ಜಯ ಹೋ. ಇಂತಹ ಮಹಾನ್ ಯೋಗಿ ಪೀರರ ದರ್ಶನ ಪಡೆಯುವ ಭಾಗ್ಯ ನಮಗೆ ಸಿಕ್ಕಿದ್ದು ನಮ್ಮ ಸೌಭಾಗ್ಯ. ಇಂತಹ ಮಹಾನ್ ಯೋಗಿಗೆ ನನ್ನ ಶ್ರೇಯವನ್ನು ಬಾಗಿ ಅವರಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಭೂಮಿಯ ಪ್ರತಿಯೊಂದು ಚರಾಚರಗಳಲ್ಲೂ ನಾನಿದ್ದೇನೆ. ನಿನ್ನ ಸುತ್ತಲೂ ಬದುಕು ಸಂಪೂರ್ಣ ಪವಾಡಗಳಿಂದಲೇ ತುಂಬಿದೆ. ಅವುಗಳನ್ನು ಕಂಡು ಖುಷಿಪಡು. ನಿನ್ನ ಕರ್ಮಕ್ಕೆ ತಕ್ಕ ಫಲವನ್ನು ನಾನು ನೀಡಿಯೇ ನೀಡುತ್ತೇನೆ. ಭಗವಾನ್ ಶ್ರೀ ಕೃಷ್ಣರ ವಾಣಿ. ಶ್ರೀ ಚಾಂಗ್ದೇವ್ ಮಹಾರಾಜರ ಆಶೀರ್ವಾದ ನಿಮಗೆ ಸಿಗಲಿ ಎಂದು ಪ್ರಾರ್ಥಿಸುತ್ತಾ ತ್ರಿನೇತ್ರಾಯಣ್ಮೊಗ್ ನೋಡಿದ ಹಾಗೂ ಸಬ್ಸ್ಕ್ರೈಬ್ ಮಾಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸ್ವಾರ್ಥವೇ ಅಧರ್ಮ, ನಿಸ್ವಾರ್ಥವೇ ಧರ್ಮ, ಹೆಚ್ಚು ನಿಸ್ವಾರ್ಥಿಯಾದವನೇ ಧರ್ಮಿಷ್ಠ ಮತ್ತು ಶಿವನಿಗೆ ಹತ್ತಿರ. ನಿಜವಾಗಿಯೂ ಜೀವನ ಸೇವೆಯೇ ಶಿವನ ಸೇವೆ.